ದ್ವಾರಕ್ಕೆ ಹೊರಟಿರುವಂತೆ ಅವನಿಗಿಂತ ಮೊದಲೇ ನಾನು ದ್ವಾರಕೆಯನ್ನು ಸೇರಿ ಸಿಕ್ಕಿದ್ದ ಸಹಾಯವನ್ನು ಪಡೆದುಕೊಂಡು ಬಾರ
ಚಂದರೋಪಿಣಿ ದಾಮಿನಿರಹೇ ವಾಸ ಒಂದು ವರ್ಷ ಅಜ್ಞಾತ ವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರು. ವಿರಾಟನಗರದಲ್ಲಿ ಉತ್ತರೆ ಅಭಿಮನ್ಯುವಿನ ವಿವಾಹವು ನೆರವೇರಿತು. ಯುಧಿಷ್ಠಿರನು ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ತಮ್ಮ ಕುಲಪುರೋಹಿತರಾದ ದೌಮ್ಯರನ್ನು ಸಂಧಿಗಾಗಿ ಕಳುಹಿಸಿದರು. ಆದರೂ ಪದವಿ ಪ್ರಮತ್ತನಾಗಿ ಮೆರೆಯುತ್ತಿರುವ ದುರ್ಯೋಧನನು ಸಂಧಿಗೆ ನಿರಾಕರಿಸಿದರು. ಯುದ್ಧವೇನು ಅನಿವಾರ್ಯವಾಗಿ ಬಂದೊದಗಿದಂತಿದೆ ಪ್ರೇಯಸಿ. ಏನು ಸ್ವಾಮಿ, ಪುನಃ ಯುದ್ಧವೇ? ಹಾಗಾದ್ರೆ ನಿಮ್ಮ ವಿಶ್ರಾಂತಿ ದಿನಗಳು ಕೊನೆಗೊಂಡಿತು. ಗೋಪಿ ಕಾಂಗನೆಯರ ಕಟಾಕ್ಷ ಚಂದಕೇಂದ್ರ ಸೈನ್ಯದಲ್ಲಿ ಮಲಗಿ ಅರೆಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಹಗಲ ಕನಸನ್ನು ಕಾಣುವುದು ತಮಗೇನು ಸಾಧ್ಯವಿಲ್ಲದಂತಾಯಿತು. ರುಕ್ಮಿಣಿ, ಲೋಕಸೇವೆ ಹರಕೆ ಎನ್ನುವತ್ತಾಗಲೇ ನನ್ನ ವಿಶ್ರಾಂತಿಯ ದಿನಗಳೆಲ್ಲವೂ ಕಳೆದು ಹೋದವು. ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಪ್ರೇಯಸಿ. ರುಕ್ಮಿಣಿ, ವೀರ ಹೃದಯವನ್ನು ಅರ್ಥಿಸುವುದು ಸಹಜ. ಏ ಶಿಶುಪಾಲಾದಿ ದಾನವರನ್ನು ಸಂಹರಿಸಿದ ನಿನ್ನ ಚಕ್ರದ ದೃಶ್ಯವು ಪುನಃ ಜಾಗರೀತವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಆದಾ ದುಷ್ಕರ್ಮಿಗಳು ಜನಿಸಿರುವರು ಅದರ ತೀಕ್ಷ್ಣದಾರಿಗೆ ಆಹುತಿಯಾಗಲಿ. ರುಕ್ಮಿಣಿ, ರುಕ್ಮಿಣಿ
ಅವ ರಾಘವ ಹಾಡೆ ಅವನಡವನಾಡೆ ಅವ ರಾಘವ ಪಾಡೆ ಅವನಡವನಾಡೆ ಅವ ದೈವ ಕೋಡೆ ನೀನೇ ಕಲಹಂಸ ಲಲಿತಾ ಕಳೆ ಮನೋಹರಿ ರುಕ್ಮಿಣಿ ಕಲಹಂಸ ಲಲಿತಾ ಕಳೆ ಮನೋಹರಿ ಯುಗಶಿತ ಯುವರಾಣಿ ಬಾಚೆಲುವೆ ರುಕ್ಮಿಣಿ ಯುಗಶಿತ ಯುವರಾಣಿ ಬಾಚೆಲುವೆ ಕನಸಿನ ಗುಹೆ ಕನಸಿನ ಗುಹೆಯಲ್ಲಿ ಒಳಗಿನ ದೇಶೋಳೆ ನವಿಲಾಗಿ ಕೊನೆಯೋಳೆ ನಸೋಲಾಗೆ ತೀರೋಳೆ ನವಿಲಾಗಿ ಕೊನೆಯೋಳೆ ನಸೋಲಾಗೆ ತೀರೋಳೆ ಆವ ರಾಘವ ಪಾಡುವೆ ಬಾಚಲುವೆ ನನ್ನೊಲವೆ ನೀರಲು ನನಗೆಲುವೆ ಬಾಚಲುವೆ ನನ್ನೊಲವೆ ನೀರಲು ನನಗೆಲುವೆ ಆವ ರಾಘವ ಪಾಡುವೆ ಯುದ್ಧವೇನು ಅನಿವಾರ್ಯವಾಗಿ ಬಂದೊದಗಿದೆ. ಆದರೆ ನಿನ್ನ ಪತಿಯು ಹೇ ಯುದ್ಧದಲ್ಲಿ ನಿರಸ್ತನು, ಆಯುಧಗಳನ್ನು ಹಿಡಿದು ಯಾರನ್ನು ನೀವು ಕಾತಾಡುವುದಿಲ್ಲ ಎಂಬುದಾಗಿ ಪ್ರತಿಜ್ಞೆ ಮಾಡಿರೋ ರುಕ್ಮಿಣಿ. ಸ್ವಾಮಿ, ಈ ಶಯನಾಗಾರದ ವಸ್ತಿಲನ್ನು ದಾಟುವುದಿಲ್ಲ ಒಂದು ಅನುಕೂಲವಾದ ಕಾರಣವೇ ದೊರೆತಂತಾಯಿತು. ನಿಮ್ಮ ರಾಜ ನೀತಿ ಕೌಶಲವನ್ನು ನಾನು ಈಗ ಅರಿತೇನೆ ಸ್ವಾಮಿ. ಆದರೆ ಇದು ಪರಿಹಾಸ್ಯವಲ್ಲ ತಾನೇ? ಇದು ಪರಿಹಾಸ್ಯವಲ್ಲ ರುಕ್ಮಿಣಿ. ಗೋಪಿಕಾಂಗನರಿಂದ ಪರಿವೇಷಿತನಾಗಿ ಹೇ ಮಧುರ ವೇಣುಗಾನದಿಂದ ಇಡೀ ವಿಶ್ವ ಸೃಷ್ಟಿಯನ್ನೇ ನಲಿಸಿದ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರೀಗಾಗಲೇ ನೋಡಿರುವುದು. ಕಂಸ ಶಿಶುಪಾಲಾದಿದಾರುವರನ್ನು ಲೀಲಾ ಮಾತ್ರದಲ್ಲಿ ಸಿದ್ಧಪಡಿದ ಅವನ ಪ್ರಚಂಡ ಅಟ್ಟಹಾಸದಿಂದ ಜಗತ್ತಿನ ಹೃದಯವು ಕಂಪಿಸುತ್ತಿರುವುದು. ನಾನು ನಿರಸ್ತ್ರನೇ ಆದರೂ ಸಹ ಮುಂದೆ ಬರುವ ಕುರುಕ್ಷೇತ್ರ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ. ಚದುರಂಗ ದಾಳಗಳಂತೆ ದರ್ಪಾಂಧ ಕ್ಷತ್ರಿಯ ವೀರರನ್ನು ಅಲ್ಲಿಂದಿಲ್ಲಿಗೆ ಇಲ್ಲಿಂದಲ್ಲಿಗೆ ನಡೆಸುವೆನೋ ರುಕ್ಮಿಣಿ. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರೀಗಾಗಲೇ ತಿಳಿದಿರುವುದು. ಆ ಅಜ್ಞಾನವನ್ನು ಅಳಿಸಿ ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಗೊಳಿಸಿ ವಿಜಯದ ಭದ್ರಪೀಠವನ್ನೇರಬಲ್ಲದೆಂಬುದನ್ನು ಜಗತ್ತಿಗೆ ತೋರಿಸುವೆನು. ಈ ಸತ್ಯದ ಚಿರಪ್ರಕಾಶದಿಂದ ಜಗತ್ತನ್ನೇ ಬೆಳಗಿಸುವೆನು. ಈ ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿಯೂ ಸಹ ನಿನ್ನ ಪತಿಯ ಕರಗಳೆರಡು ಸ್ವಚ್ಛ ಇಮದಂತೆ ನೋಡು ಇರುವುದನ್ನು ನಿನ್ನ ಕಣ್ಣಾರ ನೀನೇ ನೋಡುವೆಯಂತೆ ಪ್ರೇಯಸಿ. ಏಕಿ ಸಮರೆವೋ, ಏಕಿ
ಮಾಯ ದುರಿತವನ್ನು ಪರಿಹರಿಸಿ ಈ ಲೋಕದಿ ಜನಿಸಿವೆ ನಾತಿಯ ದುರಿತವನ್ನು ಪರಿಹರಿಸಿ ಲೋಕದಿ ಜನಿಸಿವೆ ನಾತಿಯೇ ದುಷ್ಟ ಶೇಷಕ ಶ್ರೇಷ್ಠ ಪಾಲಕ ಲೋಕ ಪಾಲಕನು ನಾಗನೇ ಶೇಷಕ ಶ್ರೇಷ್ಠ ಪಾಲಕ ಲೋಕ ಪಾಲಕನು ನಾಗನು ಚಿಂತನೆ ಚಿಂತನೆ ತನ್ನ ಜಾಗವನ್ನು ಸಾರ್ಥಕ ಪಡಿಸಿ ಸತ್ಯ ಚಿಂತನೆ ಚಿಂತನೆ. ಇಂತಹ ಅಪೂರ್ವ ಸಾಧನೆಯ ಉದ್ದೇಶವಾದರೂ ತಿಳಿಯಬಹುದೇ ರುಕ್ಮಿಣಿ? ದುಷ್ಟ ಶಿಕ್ಷಣೆ ಶಿಸ್ತ ಪಾಲನೆ ರುಕ್ಮಿಣಿ. ಈ ಭಾರತ ವರ್ಷದಲ್ಲಿ ಆದರ್ಶಭೂತವಾದ ಧರ್ಮರಾಜ್ಯವೊಂದನ್ನು ಸ್ಥಾಪನೆ ಮಾಡಬೇಕೆಂಬುದೇ ನನ್ನ ಬೇಕು, ನನ್ನ ನಿರಂತರ ಪರಿಶ್ರಮದ ಸವಿಗನಸು. ನನ್ನ ಯೌವನವು ಕಳೆದು ವಾರ್ಧಕ್ಯದ ಮೊದಲ ಹಂತದಲ್ಲಿ ಕಾಲಿಟ್ಟರುವೆನಾದರೂ ಆ ನನ್ನ ಕನಸಿನ್ನು ಕನಸಾಗಿ ಉಳಿಯಿತು ಪ್ರೇಯಸಿ. ಹಿಂಸಾಪ್ರಿಯರಾದ ಅಸಂಖ್ಯಾತ ದಾನವರನ್ನು ಲೀಲಾ ಮಾತ್ರದಲ್ಲಿ ಸಿದ್ಧಬಿಡದನಾದರೂ ಆ ನನ್ನ ಕನಸಿನ್ನು ಕನಸಾಗಿ ಉಳಿಯಿತು ಪ್ರೇಯಸಿ. ಮಾನವನೇ ಮಾನವನ ಪರಮ ಶತ್ರುವೆಂದು ನಾನೀಗ ತಿಳಿದೆನು. ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನನ್ನು ಮಾನವನಿಂದಲೇ ನಾನು ರುಕ್ಮಿಣಿ ನೀನಿಂದು ಕ್ಷಣಕಾಲ ಮರೆಯಾಗು, ನಾನು ಸ್ವಲ್ಪ ಹೊತ್ತು ನಿದ್ರಿಸುವೆನು. ಯುದ್ಧ ಅಥವಾ ಶಾಂತಿ ಎಂಬ ಪ್ರಶ್ನೆಯು ಈ ಮಂದಿರದಲ್ಲೇ ನಿರ್ಣಯಿಸಲ್ಪಡುವುದು. ನೀನಿನ್ನು ನಡೆಯ ಪ್ರಯಸಿ ನಡೆಯ.